ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ ತಂಬ್ಲೈನಲ್ಲಿ, ನನ್ನ ಮಗುಗೂ ಮತ್ತು ನನ್ನ ಮಗಳಿಗೆ ಕೃಷ್ಣನ್ ಡ್ರೆಸ್ಸನ್ನು ರಾಧೆ ಡ್ರೆಸ್ ಹಾಕಿದ್ದೀನಿ. ಇವಾಗ ಏನಕ್ಕೆ ರಾಧೆ ಡ್ರೆಸ್ ಆ್ಯಂಡ್ ಕೃಷ್ಣನ್ ಡ್ರೆಸ್ ಹಾಕಿದ್ದೀನಿ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ಮಗಂಗೆ ಕೃಷ್ಣನ್ ಥರ ಯಾವ ರೀತಿ ರೆಡಿ ಮಾಡಿದೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲಿ ತಗೊಂಡೆ ಕೃಷ್ಣನ್ ಕಾಸ್ಟ್ಯೂಮು, ಆ್ಯಂಡ್ ಇವಾಗ ಏನಕ್ಕೆ ಈ ಥರ ರೆಡಿ ಮಾಡ್ತಾರದು ಅಂದ್ಬಿಟ್ಟು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೋ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಪ್ಲೀಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಸೊ ಬೆಳಗ್ಗೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಅಮ್ಮ ಮನೇಲಿ ರೆಡಿ ಮಾಡೋಣ ಅಂತ. ಸೊ ನಮ್ಮ ಮನೇಲಿ ನಾನೇ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡಿಸ್ಕೊತಾನೋ ಹೆಂಗೋ, ನನ್ನ ಹತ್ರ ನಾನು ಒಬ್ಳೇ ಇಟ್ಕೊಂಡು ಇಬ್ರಿಗೂ ರೆಡಿ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಅಲ್ಲಿ ಅಂದರೆ ಅಮ್ಮ ಮನೇಲಿ ಅಮ್ಮ, ಅಕ್ಕ ಆ್ಯಂಡ್ ತಂಗಿ ಮೂರು ಜನನೂ ಇದ್ದಾರೆ. ಸೊ ಆ್ಯಂಡ್ ಅಕ್ಕನ ಮಕ್ಕಳು ಸಹ ಇದ್ದಾರೆ, ಆರಾಮಾಗಿ ರೆಡಿ ಮಾಡ್ಬೋದು ಅಂದ್ಬಿಟ್ಟು ಅಲ್ಲಿಗೆ ಬಂದೆ ಅಮ್ಮನ ಮನೆಗೆ. ಅಂದ್ಕೊಂಡಿದ್ದೆ ಇಲ್ಲೇ ಮಾಡೋಣ, ಆ್ಯಂಡ್ ಸ್ಟುಡಿಯೋದವ್ರಿಗೂ ಸಹ ಹೇಳಿದ್ದೆ ಇಲ್ಲೇ ಬಂದು ಫೋಟೋ ತೆಗಿಯೋಕ್ಕೆ. ಆಮೇಲೆ ಫಿಕ್ಸ್ ಆದೆ. ಸೊ ಊರಿಗೆ ಬನ್ನಿ ಅಕ್ಕ, ಬೇರೆ ನಾನು ಬರ್ತೀನಿ ಬಾ ಅಂತ ಹೇಳಿದರು. ಸೊ ಹಾಗಾಗಿ ಹೋಗ್ಬಿಟ್ಟು ಅಲ್ಲೇ ಎಲ್ಲ ಇರ್ತಾರೆ, ಎಷ್ಟೊಂದು ನಮ್ಮ ಅಕ್ಕರೆಲ್ಲ ಇರ್ತಾರೆ, ಹೆಲ್ಪ್ ಆದಂಗೆ ಆಗುತ್ತೆ. ಚಿನ್ಮಯ ಅಂದರೆ ಇಲ್ಲಿ ನಾನು ಒಬ್ಳೆ ಮಾಡಿಸ್ಕೊತಾನೋ ಹೇಗೋ ಅಂದ್ಬಿಟ್ಟು. ಸೊ ಇಲ್ಲಿಗೆ ಬಂದೆ ಅಮ್ಮನ ಮನೆಗೇ, ಅಲ್ಲೇ ಊರಲ್ಲೇ ಅಮ್ಮ ಮನೆಯಲ್ಲೇ ಅಮ್ಮ ಊರಲ್ಲೇ ಸ್ಟುಡಿಯೋ ಎಲ್ಲ ಇದೆ. ಸೊ ಅಲ್ಲಿಗೆ ಕರ್ಕೊಂಡೋಗಿ ಓಡಿಸೋಣ ಫೋಟೋ ಅಂದ್ಬಿಟ್ಟು ಫೈನಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸೊ ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ಬಂದು ಅಮ್ಮನೂ ಸಹ ಚಿತ್ರಾನ್ನ ಆ್ಯಂಡ್ ಬಜ್ಜಿ ಮಾಡಿದರು ಟಿಫನ್ಗೆ. ಸೊ ನಾನು ಚಿತ್ರಾನ್ನ ಮಾಡಿದ್ದೆ, ನಾನು ಸಹ ತೊಗೊಂಬಂದಿದ್ದೆ, ಅಮ್ಮನೂ ಅದೇ ಮಾಡಿದರು. ಸೊ ಟಿಫನ್ನೆಲ್ಲ ಮುಗಿಸ್ಕೊಂಡು ಚಿನ್ಮಯಿಗೂ ಸಹ ಟಿಫನ್ ತಿನ್ನಿಸಿ ಅವ್ನು ಮಲಗೊಂಡ. ಮಲಗಿದಾಗೇ ರೆಡಿ ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು ಕೃಷ್ಣನ್ ಡ್ರೆಸ್ಸು, ಅವನಿಗೆ ಡ್ರೆಸ್ ಏನೋ ಎದ್ದ ಮೇಲೆ ಹಾಕ್ಬೋದು. ಸೊ ಬಟ್ ಬಿಂದಿ ಇದೆಯಲ್ಲ, ಬಿಂದಿ ಇಕ್ಬೇಕಲ್ಲ, ಕೃಷ್ಣ ನಾಮ ಇಟ್ಕೊಳ್ತಾರಲ್ಲ ಆ ಥರ ಇಡಬೇಕಲ್ಲ. ಸೊ ಹಾಗಾಗಿ ಅದನ್ನು ಮಲಗಿದಾಗ ಇಡಬೇಕು. ಅವನಂತೂ ಅವನಿಗೆ ಚಿಕ್ಕ ವಯಸ್ಸಿಂದನೂ ಸಹ ನಾನು ರೂಢಿ ಮಾಡಿಲ್ಲ ಬಟ್ಟೆಲ್ಲ ಇಡೋದು. ಇನ್ನು ಇವಾಗ ಇಡ್ಸ್ಕೊತಾನ ಅಂದ್ಬಿಟ್ಟು, ಎದ್ದಿದಾಗ ಇಡ್ಸ್ಕೊತಾನ ಅಂದ್ಬಿಟ್ಟು. ಸೊ ಮಲಗಿದಾಗೇ ಬಿಂದಿ ಇಟ್ಬಿಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಸೊ ಇನ್ನೇನು ಬೇಕಾಗಿರಲ್ಲ ಕೃಷ್ಣನಿಗೆ. ಸೊ ನನ್ನ ಪ್ರಕಾರ ಚಿಕ್ಕ ಮಕ್ಕಳಿಗೆ ಒಂದು ಬಿಂದಿ ಇಟ್ಟು ಒಂದು ಸೈಡಲ್ಲಿ ಒಂದು ಜುಟ್ಟು ಹಾಕ್ಬಿಟ್ರೆ ಅಷ್ಟೇ ಸಾಕು, ಚೆನ್ನಾಗಿ ಪುಟಾಣಿಗಳ ಥರ ಕೃಷ್ಣನ ಥರ ಕಾಣ್ತಾ ಇರ್ತಾರೆ. ಒಂದು ನವಿಲ್ಗರಿ ಇಟ್ಟರೆ ಸಾಕು, ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾರೆ. ನಾನು ಅಷ್ಟೇ ಸಿಂಪಲ್ಲಾಗಿ ರೆಡಿ ಮಾಡ್ತಾ ಇದ್ದೀನಿ, ಕಾಸ್ಟ್ಯೂಮ್ ಅಂತ ತರಿಸಿದ್ದೀನಿ ಅಷ್ಟೇ, ಇದು ಬಾಡಿಗೆಗೆ. ಇದನ್ನೆಲ್ಲ ಸುಮ್ಮನೆ ಸಿಂಪಲ್ಲಾಗೇ ಮುಖಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಕ್ರೀಮ್ ಹಾಕಿ ಸ್ವಲ್ಪ ಸ್ವಲ್ಪ ಪೌಡ್ರನ್ನ ಹಾಕಿಬಿಟ್ಟು ನಾನು ವೈಟ್ ಚಾಂದ್ ಆ್ಯಂಡ್ ರೆಡ್ ಚಾಂದ್ ಬರುತ್ತಲ್ಲ, ಸೊ ಅದರಲ್ಲಿ ರೆಡಿ ಬಟ್ಟನ್ನ ಇಡ್ತಾ ಇದ್ದೀನಿ. ಅದನ್ನೊಂದು ಇರಲಿಲ್ಲ ನನ್ನ ಹತ್ರ, ಅಮ್ಮ ಮನೆಗೆ ಬಂದು ತೊಗೊಂಬರ್ಬೇಕು ಅಂದ್ಕೊಂಡೆ, ಅಮ್ಮ ಇಲ್ಲೇ ಇದೆ ಅಂತಂದರು. ಸೊ ಅದೊಂದು ಹೇಗೋ ಸಿಕ್ತು, ಸರಿ ಅಂದ್ಬಿಟ್ಟು ಅವನ್ನ ಮಲಗಿದಾಗೇ ಕ್ರೀಮ್ ಹಾಕಿ ಪೌಡ್ರ್ ಹಾಕ್ಬಿಟ್ಟು ಸೊ ಬಿಂದಿನ ಇಡ್ತಾ ಇದ್ದೀನಿ. ವೈಟ್ ಎರಡು ಕಡೆಯೂ ವೈಟ್ ಆ್ಯಂಡ್ ಮಧ್ಯ ಒಂದು ರೆಡ್ ಕಲರ್ ಇಟ್ಟು ಆ ಕಡೆ ಉಬ್ಬತ್ರ ಈ ಕಡೆ ಉಬ್ಬತ್ರ ಒಂದು ರೌಂಡ್ಗೆ ಬರೆದೆ ಅಷ್ಟೇನೆ. ಆ್ಯಂಡ್ ಕೈ ಮೇಲೆ ಮತ್ತು ಕಾಲ ಮೇಲೆ ಈ ಥರ ಇಟ್ ಒಂದು ವೈಟದ್ರಲ್ಲೇ ವೈಟ್ ಆ್ಯಂಡ್ ರೆಡ್ಡನ್ನು ಸೊ ರೌಂಡ್ ಥರ ಇಟ್ಟೆ, ತೋರಿಸ್ತೀನಿ ಆ ಥರ ಇಟ್ಟೆ ಅಂದ್ಬಿಟ್ಟು. ಸೊ ಈ ಥರ ರೆಡಿ ಮಾಡಿದಷ್ಟು ಅವ್ನು ಮಲಗಿದಾಗೇ ಇಟ್ಟರೆ ಈ ಥರ ಇಡ್ಸ್ಕೊತಾನೆ, ಅದು ಆರಾಮಾಗಿ ಒಣಗಿರುತ್ತೆ, ಆಮೇಲೆ ಏನಾಗಲ್ಲ ಅಂದ್ಬಿಟ್ಟು ಅವ್ನು ಮನಗಿದಂಗೆ ಇಟ್ಬಿಟ್ಟು ಮಲಗಿಸಿದ್ದು. ಸರಿ ಫ್ರೆಂಡ್ಸ್, ನಾನು ಇವಾಗ ಏನಕ್ಕೆ ಅಂದರೆ ಸಡನ್ನಾಗಿ ಏನಕ್ಕೆ ಚಿನ್ಮಯಿಗೂ ಮತ್ತು ಲಹರಿಗೆ ರೆಡಿ ಮಾಡಿದ್ದು ಅಂತ ಹೇಳಿಬಿಡ್ತೀನಿ. ಏನಕ್ಕೆ ಇವಾಗ ಕೃಷ್ಣನ್ ಡ್ರೆಸ್ ಆ್ಯಂಡ್ ರಾಧೆ ಡ್ರೆಸ್ ಹಾಕಿದ್ದೀನಿ ಅಂತ, ನಾನು ಫಸ್ಟು ಚಿನ್ಮಯಿಗೆ ಕೃಷ್ಣನ್ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡಿದ್ದು, ಲಹರಿಗೇನೋ ಹಾಕಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಫಸ್ಟ್ ನಾನು ಚಿನ್ಮಯಿಗೆ ಹಾಕೋಣ ಅಂದ್ಕೊಂಡಿದ್ದು ಏನಕ್ಕೆ ಅಂತ ಅಂದರೆ ಅವನಿಗೆ ಮುಡಿ ಕೊಡೋಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಅವನಿಗೆ ಕೃಷ್ಣಂದೊಂದು ಡ್ರೆಸ್ ಹಾಕಿರಲಿಲ್ಲ. ನನ್ನ ಮಗಳಿಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಅವಳಿಗೆ ಕೃಷ್ಣನ ಡ್ರೆಸ್ ಹಾಕಿದ್ದೀನಿ. ಸರಿ ಅಂದ್ಬಿಟ್ಟು ಇವನಿಗೂ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಅವನಿಗೆ ಹಾಕಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಸೊ ಹಾಗಾಗಿ ಇನ್ನು ಅವನು ಇವಾಗ ಈ ಸಲ ಮುಡಿ ಕೊಟ್ಟರೆ ಇನ್ನು 6 ಮಂತ್ ಬೇಕು, 6-9 ಮಂತ್ಸ್ ಬೇಕು ಈ ಥರ ಇನ್ನು ಹೇರ್ ಬರೋಕ್ಕೆ. ಹಾಗಾಗಿ ಆವಾಗ ಮಾಡೋಕ್ಕೋದ್ರೆ ಇನ್ನೂ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿರ್ತಾನೆ, ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೀಗೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಅದು ನನಗೂ ಪ್ಲ್ಯಾನ್ ಇರಲಿಲ್ಲ ಮಾಡಬೇಕು ಅಂತ. ಒಂದ್ಸಲ ಅಂದರೆ ನನ್ನ ತಂಗಿದು ನನ್ನ ತಂಗಿ ಪಪ್ಪದ ನಾಮಕರಣ ಆಯ್ತಲ್ಲ, ಆವಾಗ ಊರಿಗೆ ಹೋಗಿದ್ನಲ್ಲ ಅಮ್ಮ ಮನೆಗೆ, ಆವಾಗ ನನ್ನ ಅಕ್ಕ ಈ ಸೈಡಲ್ಲಿ ಜುಟ್ಟು ಹಾಕ್ಬಿಟ್ಟು, ನಾನು ಚಿನ್ಮಯಿಗೆ ಜುಟ್ಟು ಹಾಕಿಲ್ಲ, ಒಂದ್ಸಲಿನೂ ಬಿಂದಿ ಅಂದರೆ ಬೊಟ್ಟು ಆ ಥರ ಎಲ್ಲ ಇಡೋದು ಮಾಡಿಲ್ಲ ಚಿಕ್ಕ ವಯಸ್ಸಿಂದನೂ. ಅವಳು ಸುಮ್ಮನೆ ಸೈಡಲ್ಲಿ ಒಂದು ಜುಟ್ಟು ಹಾಕಿದ್ಲು, ಆವಾಗ ಸಖತ್ತಾಗಿ ಕಾಣ್ತಿದ್ದ.
ಸೇಮ್ ಕೃಷ್ಣನ ಥರನೇ ಕಾಣ್ತಾ ಇದ್ದ. ನನಗೂ ತುಂಬ ಇಷ್ಟ ಆಗೋಯ್ತು. ಅಂದರೆ ಒಂದು ಕಡೆ ಅನ್ನಿಸ್ತು, ನನ್ನ ಮಗಳಿಗೆ ಮಾಡಿದ್ದೆ ಕೃಷ್ಣನ ರಸ ಹಾಕಿ ಚಿಕ್ಕ ವಯಸ್ಸಲ್ಲಿ. ಇವನಿಗೆ ಮಾಡಿರಲಿಲ್ಲ, ಯಾಕೋ ಮಾಡಬೇಕು ಅಂತಲೂ ಅನಿಸಿರ್ಲಿಲ್ಲ ಅನಿಸುತ್ತೆ, ಮಾಡೇ ಇರಲಿಲ್ಲ. ಆವಾಗ ಅನ್ನಿಸ್ತು ಅಂದರೆ ಜುಟ್ಟು ಹಾಕೋದ್ಲೆಲ್ಲ ನನ್ನ ಅಕ್ಕ ಆವಾಗ ಚೆನ್ನಾಗಿ ಕಾಣ್ತಿದ್ದ, ಇವನಿಗೆ ಮಾಡಿಲ್ವಲ್ಲ ಅನ್ನಿಸ್ತು. ಸೊ ಹಾಗಾಗಿ ಸಡನ್ನಾಗಿ ಸರಿ ಇವನಿಗೂ ಮಾಡಿಬಿಡೋಣ ಅಂತ, ಇನ್ನು ಮುಡಿ ಕೊಟ್ಟರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಕಾರಣಕ್ಕೆ ಕೃಷ್ಣಂದು ಮಾಡೋಣ, ಫೋಟೋ ಇದ್ದರೆ ಅವನು ಇನ್ನು ಮಾಡ್ತೀನೋ ಹೆಂಗೋ ನೆಕ್ಸ್ಟು. ಅದು ಅವ್ನು ದೊಡ್ಡನಂದಲ್ಲಿ ಮಾಡ್ರೂ ಅಷ್ಟು ಕ್ಯೂಟಾಗಂತೂ ಕಾಣಲ್ಲ. ಸಣ್ಣ ಪಾಪುರಲ್ಲಿ ಕೃಷ್ಣನ ರಸ ಹಾಕಿದ್ರೆ ಎಷ್ಟು ಕ್ಯೂಟಾಗಿ ಕಾಣ್ತಾಯಿರ್ತಾರಲ್ವ. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಇಷ್ಟೇ ಈ ಒಂದು ಕಾರಣಕ್ಕೆ, ಅಂದರೆ ಮುಡಿ ಕೊಡೋಕೆ ಹೋಗ್ತಾಯಿದ್ದೀವಿ. ಸೊ ಹಾಗಾಗಿ ಚಿನ್ಮಯಿಗೆ ಕೃಷ್ಣನ ರಸ ಹಾಕಿದ್ದು. ಇನ್ನು ಲಹರಿಗೆ ಹೆಂಗೆ ರಾಧೆ ಡ್ರೆಸ್ ಅಂತ ಅಂದರೆ, ಕೃಷ್ಣನ ಡ್ರೆಸ್ ಇವನಿಗೆ ಹಾಕ್ತಾಯಿದ್ದೀನಿ ಅಂದಮೇಲೆ ಅವ್ರು ಅಂದರೆ ಅಕ್ಕ ಅಲ್ವಾ. ಸೊ ರಾಧೆ ಡ್ರೆಸ್ ಹಾಕಿದ್ರೆ ಇಬ್ರದ್ದು ಚೆನ್ನಾಗಿರುತ್ತೆ. ಒಂದು ಫ್ರೇಮ್ ಮಾಡಿಸಿದ್ರು ಮನೆಗೆ, ಇಬ್ಬರೂ ಇರ್ತಾರೆ ಅದರಲ್ಲಿ. ಲಹರಿದೊಂದು ಚಿನ್ಮಯದೊಂದು ಆಗೋದ್ರೆ ಚೆನ್ನಾಗಿರಲ್ಲ, ಇಬ್ರದ್ದು ಕೃಷ್ಣಂದು ಫ್ರೇಮ್ ಮಾಡ್ಸೋಕ್ಕಾಗಲ್ಲ. ಅಕ್ಕ ರಾಧೆ ಆಗಲಿ ತಮ್ಮ ಕೃಷ್ಣ ಆಗಲಿ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ರಾಧೆ ಡ್ರೆಸ್ ಹಾಕ್ತಿದ್ವಿ. ಲಹರಿಗೂ ಅಷ್ಟೇ, ಮನೆಗೆ ಇತ್ತು ಕಾಸ್ಟ್ಯೂಮನ್ನು. ಅವಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಗೌನ್ ಥರದ್ದು ಲಂಗ ಬ್ಲೌಸ್ ಅದನ್ನು ತಂದಿದ್ವಿ. ಸೊ ಅದಕ್ಕೆ ಹೇಗೋ ಒಂದು ಮ್ಯಾನೇಜ್ ಮಾಡಿದೆ ಅದನ್ನೇ ಹಾಕಿ. ಇನ್ನು ಗೋಲ್ಡ್ ಕಲರ್ ವೇಲು ಅಮ್ಮ ಮನೆಗೆ ಇತ್ತು. ಸೊ ಇನ್ನು ಇದೆಲ್ಲ ಜ್ಯುವೆಲರಿ ಎಲ್ಲ ಏನು ಮನೆ ನನ್ನ ಹತ್ರನೇ ಇತ್ತು. ಸೊ ಅದೆಲ್ಲ ತೊಗೊಂಬಂದಿದ್ದೆ. ನನ್ನ ತಂಗಿ ಇದ್ದಳು ರಾಧೆಗೆ ಫ್ಲವರ್ದು ಬರುತ್ತಲ್ಲ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದಳು. ಸೊ ಅದನ್ನು ಸರಿ ಅಂದ್ಬಿಟ್ಟು ಅದು ನೋಡೋಣ ಅಂದ್ಬಿಟ್ಟು ಫ್ಯಾನ್ಸಿ ಅಂಗಡಿಗೆ ಹೋಗ್ತಾ ಇದ್ದೀನಿ ನನ್ನ ಮಗಳನ್ನು ಮತ್ತು ನನ್ನ ಅಕ್ಕನ ಮಗಳನ್ನು ಕರ್ಕೊಂಡು. ಹಾಗೆ ಒಂದಷ್ಟು ಮುಡಿ ಕೊಡಬೇಕು ಅಂತ ಹೇಳಿದ್ನಲ್ಲ, ನಾಳೆನೇ ಮುಡಿ ಕೊಡಬೇಕಾಗಿತ್ತು. ನಾನಿವತ್ತು ಕೃಷ್ಣನ ಡ್ರೆಸ್ ಹಾಕ್ತಾ ಇದ್ದೀನಿ ಅಂದರೆ ನಾಳೆಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಗೂ ದೇವ್ರಿಗೆ ಸೀರೆ ಮಡ್ಲಕ್ಕೆ ಗಿಡಕ್ಕೆ ಸೀರೆ ಮತ್ತು ಒಂದಷ್ಟು ಪೂಜೆ ಐಟಮ್ ಎಲ್ಲ ತೊಗೊಂಬರ್ಬೇಕಾಯಿತು. ಸೊ ಚಿನ್ಮಯನಿಗೆ ರೆಡಿ ಮಾಡಿಬಿಟ್ಟು ಬೊಟ್ಟೆಲ್ಲ ಇಟ್ಟು ಸೊ ಅನ್ನ ಮಲಗಿಸ್ಬಿಟ್ಟು ಪೂಜೆ ಐಟಮು ಆ್ಯಂಡ್ ಲಹರಿಗೆ ಅದೇ ರೋಸ್ದು ಫ್ಲವರ್ದು ಸೆಟ್ ಬರ್ತಲ್ಲ ಅದೆಲ್ಲ ತೊಗೊಂಬರೋಣ ಅಂತ ಹೋದೆ. ತೊಗೊಂಡು ಬಂದೆ, ಅಷ್ಟರಲ್ಲಿ ಚಿನ್ಮಯ ಇದ್ದಿದ್ದ. ಸೊ ಲಹರಿಗೆ ರೆಡಿ ಮಾಡಿದೆ ರಾಧೆ ಥರ, ಏನು ಆ ಫ್ಲವರ್ದು ಸೆಟ್ ತೊಗೊಂಬಂದೆ. ಬಟ್ ಹಾಕಿದ್ಕೇನು ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಹಾಗಾಗಿ ನಂದೇ ಗೋಲ್ಡ್ ಥರ ಜ್ಯುವೆಲರಿ ಏನಿತ್ತು ಅದನ್ನು ಹಾಕ್ಬಿಟ್ಟು ಸೊ ಈ ರೀತಿ ರೆಡಿ ಮಾಡಿದ್ದೀನಿ. ಇನ್ನು ಚಿನ್ಮಯಿಗೆ ಬಟ್ಟೆಲ್ಲ ಇಟ್ಟು ಮಲಗಿಸಿದ್ನಲ್ಲ. ಸೊ ಅವನು ಎದ್ಮೇಲೆ ಈ ಥರ ಒಂದು ಕಚ್ಚೆ ಹಾಕಿ ಮತ್ತು ಜ್ಯುವೆಲರಿ ಏನೇನು ಕಾಸ್ಟ್ಯೂಮ್ ಅಲ್ಲಿ ರೆಡಿ ಡ್ರೆಸ್ಸಲ್ಲಿ ಕೊಟ್ಟಿದ್ರು. ಇಷ್ಟು ಕೊಟ್ಟಿದ್ರು ಯಾವುದ್ಯಾವುದು ಅಂದರೆ ತೋಳು ಬಂದು ಒಂದೆರಡು ಸಾರ ಆ್ಯಂಡ್ ಧೋತಿ ಆ್ಯಂಡ್ ಅದಕ್ಕೆ ಒಂದು ಇದು ಸೊಂಟದ ಪಟ್ಟಿ ಆ್ಯಂಡ್ ಇದು ಇಯರಿಂಗ್ಸು ಮತ್ತು ಇದು ಕಿರೀಟ ಒಂದು ನವಿಲ್ಗೇರಿ ಇಷ್ಟು ಕೊಟ್ಟಿದ್ರು. ಸೊ ತೋಳು ಬಂದು ಮತ್ತು ಇಲ್ಲಿ ಬ್ರ್ಯಾಸ್ಲೆಟ್ ಥರ ಹಾಕ್ಕೊಂಡಿದ್ದಾರೆ ಅದೊಂದು ಇಷ್ಟು ಕೊಟ್ಟಿದ್ರು. ಇಷ್ಟಕ್ಕೆ ಒನ್ ಡೇಗೆ 450 ಏನೋ ಇಸ್ಕೊತಾರೆ. ಇಷ್ಟು ಕೃಷ್ಣಂದು ಡ್ರೆಸ್ ಇಷ್ಟು ಕೊಡ್ತಾರೆ. ಆಮೇಲೆ ಒಂದು ಶಲ್ಯ ಕೊಟ್ಟಿದ್ದಾರೆ, ನಾನು ಶಲ್ಯ ಏನು ಹಾಕಲಿಲ್ಲ, ಜಸ್ಟ್ ಈ ಥರ ಹಾಕಿದ್ದೀನಿ ಅಷ್ಟೇ. ಒಂದು ಓತಿ ಅದು ಆ್ಯಂಡ್ ಇಯರಿಂಗ್ಸು ಬೇಡ ಅಂತ ಹೇಳಿದೆ, ನನ್ನ ತಂಗಿ ಕೇಳಲಿಲ್ಲ ಸರಿ ಚೆನ್ನಾಗಿ ಅಂತಲೇ ಇಕ್ಕು ಅಂದ್ಬಿಟ್ಟು ಲಾಸ್ಟಿಗೆ ಇಟ್ಟಿದ್ದಾಳೆ ಜೀವೆಲ್ಲ ಇಯರಿಂಗ್ಸೂ ಸಹ. ಇಷ್ಟೇ ನಾನು ನನ್ನ ಮಗನಿಗೆ ರೆಡಿ ಮಾಡಿದ್ದು ಅಂದರೆ, ಸ್ವಲ್ಪ ಅವಳಿಗೆ ನನ್ನ ಮಗಳಿಗೆ ಸ್ವಲ್ಪ ಲೇಟಾಗಿದ್ದು ಅಂದರೆ ಫೇಸ್ಗೆಲ್ಲ ರೆಡಿ ಮಾಡಿ ಆ್ಯಂಡ್ ಅವಳಿಗೆ ಸ್ವಲ್ಪ ಅವಳಿಗೇನೇನು ಲೇಟಾಗಿದ್ದು ಅಂದರೆ ರಾಧೆಗೆ ಮುಖಕ್ಕೆಲ್ಲ ಫೇಸ್ಗೆಲ್ಲ ರೆಡಿ ಮಾಡಬೇಕಲ್ಲ, ಸ್ವಲ್ಪ ಲೇಟಾಯಿತು. ಇನ್ನು ಚಿನ್ಮ ಇದು ಕೃಷ್ಣನಿಗೇನು ಅಷ್ಟು ರಿಸ್ಕ್ ಅನ್ಸಲ್ಲ, ಅಂದರೆ ಕಾಸ್ಟ್ಯೂಮ್ ತಂದು ಮಾಡಬೇಕಷ್ಟೆ, ಏನು ರಿಸ್ಕ್ ಅನ್ಸಲ್ಲ. ಅದರಲ್ಲಿ ನಾವೇ ಎಲ್ಲ ಹುಡುಕ್ಬೇಕು, ಜ್ಯುವೆಲರಿ ಆ್ಯಂಡ್ ಧೋತಿ ಎಲ್ಲ ನಾವೇ ಹುಡುಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆನ್ಲೈನಲ್ಲಿ ಬೇಜಾಂತರ ಇದೆ, ಏನು ಸೆಟ್ಟು ಕೃಷ್ಣಂದ್ ಕಾಸ್ಟ್ಯೂಮೇನೆ ಸಿಗುತ್ತೆ. ಬಟ್ ಒಂದ್ಸಲಿ ಹಾಕೋಕ್ಕೆ ತರಿಸ್ಕೊಂಡು ಏನಕ್ಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದರಲ್ಲೂ ಟೈಮ್ ಬೇರೆ ಇರಲಿಲ್ವಲ್ಲ, ಇನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿ ಹಾಕೋಷ್ಟಕ್ಕೆ ಟೈಮ್ ಇರಲಿಲ್ಲ, ನಾಳೆನೇ ಮುಡಿ ಕೊಡೋಕ್ಕೆ ಹೋಗ್ಬೇಕಾಗಿರೋದ್ರಿಂದ. ಸೊ ನಾನು ಅಂದರೆ ನನಗೂ ಗೊತ್ತಿಲ್ಲ ಕಾಸ್ಟ್ಯೂಮ್ ಅಂಗಡಿ ಎಲ್ಲಿದೆ ಅಂತ. ಸೊ ನೆಟ್ಟಲ್ಲಿ ಹುಡುಕಿ ಗೂಗಲಲ್ಲಿ ಸರ್ಚ್ ಮಾಡಿದೆ ನಿಯರೆಸ್ಟ್ ಎಲ್ಲಿದೆ ಕಾಸ್ಟ್ಯೂಮ್ ಅಂಗಡಿ ಅಂತ. ಸೊ ನನಗೆ ಅದೃಷ್ಟಕ್ಕೆ ಹತ್ರದಲ್ಲೇ ಇತ್ತು, ನಮ್ಮ ಮನೆ ನಿಯರೆಸ್ಟ್ ಇತ್ತು. ಸೊ ಹೇಗೋ ಹೋಗಿ ತೊಗೊಂಡು ಹಾಕಿದ್ದು ಈ ಥರ. ಫೈನಲ್ ನಾನು ಮಾಡಿಸ್ಕೊಳಲ್ಲ ಅಂದ್ಕೊಂಡೆ, ಚಿನ್ಮ ಎಲ್ಲಿ ಜ್ಯುವೆಲರಿ ಎಲ್ಲ ಹಾಕ್ಬೇಕಾದ್ರೆ ತೆಗ್ದಾಕ್ತಾನೆ, ಎಲ್ಲಿ ಕಿರ್ಚಾಡ್ತಾನೆ ಅಂದ್ಕೊಂಡೆ. ಅವ್ನಿಗೆ ಯಾವತ್ತೂ ಈ ಥರ ಎಲ್ಲ ಹಿಂಸೆ ಮಾಡೋದು, ಈ ಥರ ಜುಟ್ಟಾಕೋದು ಈ ಥರ ಎಲ್ಲ ಮಾಡೇ ಇಲ್ಲ ನಾನು. ಎಲ್ಲಿ ಅಳ್ತಾನೆ ಮಾಡ್ತಾನೋ ಅಂದ್ಕೊಂಡಿದ್ದೆ. ಸದ್ಯ ಹೆಂಗೋ ಆರಾಮಾಗಿ ಮಾಡಿಸ್ಕೊಂಡ, ನನಗೆ ಅದೊಂದು ಖುಷಿ ಆಯಿತು.
ಜುಟ್ಟೆಲ್ಲ ಹಾಕಿ ಫೈನಲಾಗಿ ಈ ಥರ ರೆಡಿ ಮಾಡಿದೆ, ಚೆನ್ನಾಗಿ ಕಾಣ್ತಿದ್ದ. ಸೊ ಅವನು ಅಷ್ಟೇ ಹೇಳ್ತಿದ್ದ, ಸಖತ್ತ ಸೂಪರ್ ಸೂಪರ್ ಅಂತಿದ್ದೆ. ಹಿಂಗೆ ಕೈಯಲ್ಲೇ ಒಂದೊಂದು ಜ್ಯುವೆಲರಿ ಹಾಕ್ಬೇಕಾದ್ರೂ ಅವನಿಗೂ ಏನೋ ಒಂಥರ ಖುಷಿ. ಅಂದರೆ ಯಾವಾಗಲೂ ಒಂದೇ ಥರ ರೆಡಿ ಮಾಡಿ ಸುಮ್ಮನೆ ಬಿಟ್ಬಿಡ್ತಿದ್ದೆ, ಅವನಿಗೇನು ಖುಷಿ ಅಂದನಿಸ್ತು. ಆರಾಮಾಗಿ ಹಾಕ್ಸ್ಕೊಂಡು ರೆಡಿ ಮಾಡಿಕೊಂಡ ಈ ಥರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸೊ ಯಾವ ರೀತಿ ರೆಡಿ ಮಾಡಿದೆ ಅಂತ. ಇಷ್ಟೇ ಕೃಷ್ಣಂದೊಂದು ತೋರಿಸಿದ್ದೀನಿ ಅಷ್ಟೇ, ನಾನು ಇಷ್ಟೇ ರೆಡಿ ಮಾಡಿದ್ದು. ಅವ್ನಿಗೆ ಇನ್ನೇನಿಲ್ಲ, ಫೇಸ್ಗೊಂದು ಬಿಂದಿ ಇಟ್ಬಿಟ್ಟು ಈ ಕಡೆ ಸೈಡಿಗೆ ಒಂದು ಜುಟ್ಟನ್ನ ಹಾಕಿ. ಸೊ ಇನ್ನು ಕಾಸ್ಟ್ಯೂಮಲ್ಲಿ ಎಲ್ಲ ಕೊಟ್ಟಿರ್ತಾರೆ, ಅಂದರೆ ರೆಡಿ ಡ್ರೆಸ್ ಇದು ಬಾಡಿಗೆ ಡ್ರೆಸ್ಸಲ್ಲಿ ಎಲ್ಲನೂ ಕೊಟ್ಟಿರ್ತಾರೆ, ಅದೊಂದು ಹಾಕಿದ್ದು ಅಷ್ಟೇ ಇಷ್ಟೇ. ಸೊ ಪುಟಾಣಿ ಕೃಷ್ಣನೂ ರೆಡಿ ಆಯಿತು. ಇನ್ನು ರಾಧೆಗೆ ಮನೆಯಲ್ಲೇ ಎಲ್ಲ ಐಟಮ್ ಎಲ್ಲ ನನ್ನ ಹತ್ರನೇ ಇತ್ತು, ಅವಳಿಗೆ ರೆಡಿ ಮಾಡಿದ್ದು. ಒಂದು ದುಪ್ಪಟ್ಟ ಒಂದು ಇರಲಿಲ್ಲ, ಅಮ್ಮ ಮನೆಗೆ ಇತ್ತು ಅದು. ಅವಳಿಗೂ ಹೆಂಗೋ ರೆಡಿ ಮಾಡಿದೆ, ಅಂದರೆ ನನ್ನ ಮಗಳಿಗೂ ರೆಡಿ ಆದಲು. ಸೊ ನನ್ನ ಮಗನೂ ರೆಡಿ ಆದ. ಇವನು ಸ್ವಲ್ಪ ಹಿಂಸೆ ಮಾಡಿದ್ದಂದರೆ, ಇದು ನೋಡಿ ಇದೊಂದು ಕಿರೀಟ ಕಟ್ಸ್ಕೊಳೋವಾಗೇ ಸ್ವಲ್ಪ ಕಿರಿಕಿರಿ ಮಾಡ್ದ. ಸರಿ ಅಂದ್ಬಿಟ್ಟು ನಾನು ಸ್ಟುಡಿಯೋಗೆ ಹೋದಾಗ ಅಲ್ಲೇ ಕಟ್ಟೋಣ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಫ್ರೆಂಡ್ಸ್, ಫೈನಲಾಗಿ ಪುಟಾಣಿ ಕೃಷ್ಣ ಆ್ಯಂಡ್ ರಾಧೆ ರೆಡಿ ಆದರು. ಇಲ್ಲಿ ರಾಧೆಗೆ ಅಲ್ತ ಹಾಕಬೇಕು ಅಂತ ಅಂದರು ಅಮ್ಮ, ಚೆನ್ನಾಗಿ ಕಾಣುತ್ತೆ ಹಾಕು ಅಂತ. ಸೊ ಅದು ಅಲ್ತನೂ ನನ್ನ ಹತ್ರ, ನಾನು ನಿನ್ನ ಹತ್ರ ಇರಲಿಲ್ಲ, ಅಮ್ಮ ಮನೆಗೆ ಇತ್ತು. ಸೊ ಅದನ್ನು ಒಂದು ಅಮ್ಮ ಮನೆಗೆ ಇದ್ದಿದ್ದನ್ನ ತೊಗೊಂಡು, ಸೊ ಲಹರಿ ಕೈಗೆ ಮಾತ್ರ ಹಾಕ್ತಾಯಿದ್ನ, ಕಾಲ್ಗೇನು ಹಾಕಲಿಲ್ಲ, ಕೈಗಳಿಗೆ ಮಾತ್ರ ಅಲ್ತನ ಹಾಕಿ ರೆಡಿ ಮಾಡಿದೆ. ಸೊ ಇನ್ನು ಈ ಲಹರಿಗೆ ಹಾಕಿರೋದು ಇದೆಲ್ಲ ಇರಲಿಲ್ಲ, ಇಲ್ಲಿ ಮೇಲೆ ಹೇರ್ಗೆ ಹಾಕಿದ್ದನ್ನೆಲ್ಲ, ಅದೇನು ಮಾಟಿ ಸಾರಿ ಟೀಕಾ ಅಂತಾರೆ ಅದನ್ನೇನಂತಾರೆ, ಇಲ್ಲಿ ತಲೆಗೆ ತಲೆಬಟ್ಟೆ ಅಂತಾರಲ್ಲ ಇದು, ಅದನ್ನೊಂದು ನನ್ನ ಹತ್ರ ಎಲ್ಲಿ ಇದು ಇಯರಿಂಗ್ಸ್ಗೆ ಹಾಕೊತೀನಿ ನಾನು, ಇಯರಿಂಗ್ ಅದಕ್ಕೆ ಹಾಕೊತೀನಿ, ಅದು ಮಾಟಿ, ಅದನ್ನೇ ಐಡಿಯಾ ಮಾಡಿ ಇಲ್ಲಿ ತಲೆಗೆ ಹಾಕಿದ್ದಷ್ಟೇ. ಸೊ ಇನ್ನು ಅಮ್ಮಗೆ ಇದೊಂದು ಹಾಕ್ಬೇಕಾಯ್ತೇನು, ನೌಸ್ ಪಿನ್ ಅಂತ ಮೂಗಿನತ್ತು. ಸೊ ಅದೊಂದು ಹಾಕ್ಬೇಕಾಯ್ತು, ಅದು ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಅದೇ ಸರಿ ಬಿಡು ಅಂದ್ಬಿಟ್ಟು. ಸೊ ಫೈನಲಾಗಿ ಈ ರೀತಿ ಕಾಣ್ತಾ ಇದ್ದಾರೆ ರಾಧೆ ಆ್ಯಂಡ್ ಕೃಷ್ಣ. ನನಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣ್ತಾಯಿದ್ರು ಪುಟಾಣಿಗಳು. ಸರಿ ಅಂದ್ಬಿಟ್ಟು ಇನ್ನು ಸ್ಟುಡಿಯೋದವ್ರಿಗೆ ಸ್ಟುಡಿಯೋಗೆ ಕರ್ಕೊಂಬಂದಿದ್ದೀನಿ ಫೋಟೋ ತೆಗ್ಸೋಣ ಅಂದ್ಬಿಟ್ಟು. ಸೊ ನಾನು ಮಧ್ಯಾಹ್ನ ಕೇಳ್ಕೊಂಡು ಹೋಗಿದ್ದೆ, ನಾನು ಒಂದಷ್ಟು ಪೂಜೆ ಐಟಮ್ ತೊಗೊಳಕ್ಕೆ ಆಚೆ ಬಂದಿದ್ದೆಲ್ಲ. ಸೊ ಆವಾಗ ಸ್ಟುಡಿಯೋ ಇಲ್ಲೇ ಅಮ್ಮ ಮನೆ ಹತ್ರನೇ ಇದೆ, ಅಲ್ಲಿ ಕೇಳ್ಕೊಂಡು ಹೋಗಿದ್ದೆ. ಸರಿ ಇರ್ತೀವಿ ಅಂತ ಹೇಳಿದರು, ನಂಬರು ಸಹ ಕೊಟ್ಟಿದ್ದರು, ಕೇಳ್ಕೊಂಡು ಬನ್ನಿ ಅಂತ. ನಾನು ಕೇಳ್ಕೊಂಡು ಬಂದೆ, ಹಾಗೆ ಬಂದುಬಿಟ್ಟಿದ್ದೆ. ಆವಾಗ ಅವ್ರು ಇರಲೇ ಇಲ್ಲ, ಒಂದು 10 ಮಿನಿಟ್ಸ್ ಬರ್ತೀನಿ ಅಂದರು. ಸೊ ಅಲ್ಲೇ ವೆಯ್ಟ್ ಮಾಡಿಕೊಂಡು ನಾನು ಆವಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಫೋನಲ್ಲಷ್ಟೇ, ಚೆನ್ನಾಗಿ ಕಾಣ್ತಾಯಿದ್ರು. ಇಷ್ಟೇ ಒಂದೆರಡು ರೀಲ್ಸ್ನ ಮಾಡಿಕೊಂಡು ಸೊ ಫೋಟೋನ ತೆಗೆಸ್ದೆ. ಇಬ್ಬರೂ ಕ್ಯೂಟಾಗಿ ಕಾಣ್ತಾಯಿದ್ರು. ಸೊ ಫ್ರೇಮ್ ಮಾಡಿಸಿದ್ರೆ ಮನೆಗೆ ಇಬ್ಬರದ್ದು ರಾಧೆ ಆ್ಯಂಡ್ ಕೃಷ್ಣ, ಇಬ್ಬರದ್ದು ಅಕ್ಕ ತಮ್ಮಂದು ಇಬ್ಬರದ್ದು ಇರುತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ ರಾಧೆ ಆ್ಯಂಡ್ ಕೃಷ್ಣ. ರಾಧೆನ ರೆಡಿ ಮಾಡಿದ್ದನ್ನು ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಆಗ. ಸೊ ಕೃಷ್ಣಂದೊಂದು ಯಾವ ರೀತಿ ರೆಡಿ ಮಾಡಿದೆ ಅಂದ್ಬಿಟ್ಟು ತೋರಿಸಿದ್ದೀನಿ. ಕೃಷ್ಣಂದೇನು ಸಿಂಪಲ್ಲು, ಅದೇ ನಾನು ಹೇಳಿದ್ನಲ್ಲ, ಕೈ ಕಾಲಿಗೆಲ್ಲ ಬೊಟ್ಟಿಟ್ಟು. ಸೊ ಮುಖಕ್ಕೊಂದು ಬಟ್ಟಿಟ್ಟರೆ ಕೃಷ್ಣ, ಒಂದು ಪುಟಾಣಿ ಜಡೆ ಹಾಕಿದ್ರೆ ಕೃಷ್ಣ ರೆಡಿ ಆಯಿತು. ಸೊ ಕಾಸ್ಟ್ಯೂಮ್ ಒಂದು ಹಾಕೋದಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್, ಯಾವ ರೀತಿ ರೆಡಿ ಮಾಡಿದೆ ಆ್ಯಂಡ್ ಏನಕ್ಕೆ ನಾನು ಕೃಷ್ಣ ಆ್ಯಂಡ್ ರಾಧೆನ ಇವಾಗ ಹಾಕಿದ್ದು ಅಂದ್ಬಿಟ್ಟು ಹೇಳಿದ್ದೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಯಿತೋ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.